ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕನ್ನಡತಿ ಅನುಷಾ. ನಾ ಆರಾಮದೀನಿ, ನೀವು ಹೆಂಗದೀರಿ? ನೀವು ಆರಾಮದೀರ ಅಂತ ಅನ್ಕೊಂಡೇನಿ. ನೋಡ್ರಿ, ಇಂಥ ನೇಚರ್ ಐತಿ, ತಣ್ಣಂಗೆ ಗಾಳಿ ಬರತೈತಿ, ಮಸ್ತಂಗೆ ಒಂಥರ ಫೀಲ್ ಅಂತಂದ್ರೆ ಮಡಿಕೇರಿ ಹಂಗೆ ಫೀಲ್ ಕೂಡ ಆತೈತಿ. ಈಗ ಸಂಜೆ ಮುಂದೆ 6 ಗಂಟೆ ಆಗೈತ್ರಿ. ಈ ನೇಚರ್ ಜೊತೆ ಮಜ್ಜ ಆಗಿ ಚಾ ಕುಡ್ಕೊಂತ ಅದ್ರ ಜೊತೆ ಏನೋ ಸ್ನ್ಯಾಕ್ಸ್ ತಿನ್ಬೇಕಲ್ಲ ರೀ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ತೋರಿಸ್ತೀನಿ ಬರ್ರಿ. ನೋಡ್ರಿ, ಈಗ ನಾ ಫಸ್ಟ್ ಇಟ್ಟಂಗಿ ಇಟ್ಕೊಳತೀನಿ. ಇಟ್ಟಂಗಿ ಇಟ್ಕೊಂಡು ಏನು ಮಾಡತ್ತೀನಿ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದಲ್ಲ. ಒಲಿ ಮಾಡತ್ತೀನಿ, ಒಲಿ ತಯಾರಾಗೈತ್ರಿ. ಅದಕ್ಕೆ ನಮ್ಮ ಕಡೆ ಎಲ್ಲ ಒಲಿ ಹಚ್ಚಬೇಕಂದ್ರೆ ಪೂಜೆ ಮಾಡ್ತೇವೆ ಫಸ್ಟಿಗೆ. ಸೊ ಅದಕ್ಕೆ ಪೂಜೆ ಮಾಡತ್ತೀನಿ. ಏನೋ ಮಾಡಬೇಕಾದ್ರೂ ಫಸ್ಟ್ ಸ್ಟಾರ್ಟಿಂಗ್ ಪೂಜಾನಿಂದನೇ ಆರಂಭ ಮಾಡಬೇಕ್ರಿ, ಅಂದರೆ ಎಲ್ಲದಕ್ಕೂ ಒಳ್ಳೇದಾಕೈತಿ. ಸೊ ಅದಕ್ಕೆ ನಿಮ್ಮ ಮನೆಗೂ ನೀವೇನೇ ಪ್ರಾರಂಭ ಮಾಡಿದ್ರೂ ಪೂಜೆ ಮಾಡಿರಿ, ದೇವ್ರ ಹತ್ರ ಬೇಡ್ಕೊಳ್ರಿ, ಹಂಗೆ ನಿಮಗೂ ಒಳ್ಳೇದಾಗ್ಲಿ. ಇದನ್ನ ನೋಡೇ ತಿಳಿಬೋದಲ್ಲ ರೀ ನಾವೇನು ಮಾಡಾತ್ತೀವಿ ಅಂತ ಹೇಳಿ. ನಾವೀಗ ಮಿರ್ಚಿ ಬಜ್ಜಿ ಮಾಡಾತ್ತೀವಿ. ನಾನು ಚಿಲ್ಲಿನ ಹೆಚ್ಕೊಳತ್ತೀನಿ, ನಂದು ಹಿಟ್ಟು ಸಾನಿಸ್ಕೊಳತ್ತಳ. ಈಗ ಕಡ್ಲಿ ಹಿಟ್ಟು ಸಾನಿಸಿ ಇಟ್ಕೊಂಡೇವ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಆಮೇಲೆ ಅಜ್ವಾನ್ ಹಾಕೊಳ್ಬೇಕ್ರಿ. ನೋಡ್ರಿ, ಅಜ್ವಾನ ಕೈಯಾಗ ಅರದು ಒಂದು ಸ್ವಲ್ಪ ಹಾಕೊಂಡ್ರೆ ಅದೊಂಥರ ಟೇಸ್ಟ ಬೇರೆ ಬರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಡ್ರೈ ಐತಲ್ರಿ, ಅದನ್ನ ಫುಲ್ ಮಿಕ್ಸ್ ಮಾಡ್ಕೊಂಡು ಫಸ್ಟಿಗೆ ನಾ ನೀರು ಹಾಕೋಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡ್ಕೊಂಡು. ಈಗ ನೀರು ಹಾಕೊಳ್ಳ್ರಿ. ಕಲಸ್ಕೊಳ್ರಿ. ಹಿಟ್ಟಂತೂ ರೆಡಿ ಆತ್ರಿ. ಈಗ ಇದನ್ನ ಒಲಿನ ಹಚ್ಚೋಣ. ಈಗ ಸೊ ಒಲಿ ಹಚ್ಬೇಕಂದ್ರೆ ಎಲ್ಲ ಕಟ್ಗಿ ಗಿಟ್ಕಿ ಮತ್ತೆ ಏನು ಒಣದೈತಲ್ರಿ ಅವನ್ನ ಇಟ್ಕೊಳ್ರಿ, ಜಾಸ್ತಿ ಅಂದ್ರೆ ಜಲ್ದಿ ಹತ್ತೈತಿ. ನೀವು ಹಸೇದು ಏನಾರ ಕಟ್ಗಿ ಅದೆಲ್ಲ ಇಟ್ಕೊಂಡ್ರೆ ಅಂದ್ರೆ ಹತ್ತಂಗಿಲ್ಲ. ನಾ ಕುಳ್ಳು ಅವೆಲ್ಲ ಹಾಕೇನಿ. ಆಮೇಲೆ ಒಂದು ಸ್ವಲ್ಪ ಚುಮ್ಣಿ ಏನೇನು ಮ್ಯಾಲೆ ಹಾಕತ್ತೇನ್ರಿ, ಚುಮ್ಣಿ ನೀವು ಜಲ್ದಿ ಹತ್ತೈತನಂತ ಪೇಪರ್ ಇಟ್ಟು ನೋಡತ್ತೀನಿ. ಪೇಪರ್ ಇಟ್ಟರು ಜಲ್ದಿ ಹತ್ತೈತಿ, ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಹಚ್ಚಾತೀನಿ. ಹಿಟ್ಟಿ ಹದಕ್ಕೆ ಇರ್ಬೇಕು ನೋಡ್ರಿ. ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕೊಳ್ರಿ. ಈ ಬಾಂಡ್ಲೆ ಇಟ್ಕೊಳ್ಳೋಣ. ಜೀರಿಗೆ ಹಾಕ್ರಿ. ಈಗ ಒಂದ್ ಸ್ವಲ್ಪ ಉಪ್ಪು ಕುಡ್ಕೊಳ್ಳೋಣ. ಆಗಲ್ ಹೆಚ್ಚಿಟ್ಕೊಂಡಿದ್ವಿಲ್ರಿ ಮೆಣಸಿನ್ಕಾಯಿ, ಅದಕ್ಕೆ ಈಗ ಮಸಾಲ ತುಂಬೋಣ. ಇದನ್ನ ಮಸಾಲೆ ಯಾಕೆ ತುಂಬಾತೀನಿ ಅಂತಂದ್ರೆ, ಮಿರ್ಚಿ ಕರದು ಇದಾದ್ಮೇಲೆ ಫ್ಲೇವರ್ ಒಂಥರ ಒಳಗೆ ತಿನ್ಬೇಕಾದ್ರೆ ಫ್ಲೇವರ್ ಬೇರೆನೇ ಬರ್ತೈತೆ ರೀ. ಮಿರ್ಚಿದ ಟೇಸ್ಟ್ ಮಸ್ತ್ ಅನಿಸ್ತೈತಿ. ಈಗ ಬಜ್ಜಿ ಬಿಡಾತೀನಿ ನೋಡ್ರಿ. ಹಿಂಗೆ ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ, ಅಂದ್ರೆ ಒಳಗೆ ಹಸಿ ಬಿಸಿ ಇರಂಗಿಲ್ಲ. ಬಜ್ಜಿ ಹಿಂಗೆ ಸ್ವಲ್ಪ ಕೆಂಪು ಕರ್ಕೊರಿ. ನಾನು ಈಗ ತಕ್ಕೊಂಡ್ ಬರ್ರಿ, ಈಗೆಲ್ಲ ಆಗೈತಿದೆ. ಎಣ್ಣೆ ಹಿಂಗೆ ಬಸ್ಕೊಂಡು ತಕ್ಕೊರಿ, ಇಲ್ಲ ಬರೀ ಎಣ್ಣೆ ಆಗುತ್ತೆ ಬಜ್ಜಿ.
ನೋಡ್ರಿ ಹಿಂಗ್ ಬರ್ಬೇಕು ನೋಡ್ರಿ ನೋಡ್ರಿ. ಈ ಮಿರ್ಚಿ ರೆಡಿ ಆಗೈತಿ, ಅದ್ರ ಜೊತೆ ಈ ಗಿರ್ಮಿಟಿನೂ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ರೀ. ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ, ಮಿರ್ಚಿ ಮತ್ತು ಗಿರ್ಮಿಟ್ಟಿ. ಗಿರ್ಮಿಟ್ಟಿ ಮಿರ್ಚಿ ಅಂತ ಭಾರಿ ಮಸ್ತಾಗಿತ್ತು ನೋಡ್ರಿ. ನೀವು ಒಂದ್ಸರಿ ಟ್ರೈ ಮಾಡ್ರಿ ಮನ್ಯಾಗ, ಸಪೋರ್ಟ್ ಮಾತ್ರ ಮಾಡೋದು ಮಾತ್ರ ಮರಿಬೇಡ್ರಿ. ಆಮೇಲೆ ಈಗ ಸಪೋರ್ಟು ಚಲೋ ಸಿಗತೈತಿ, ಹಿಂಗೆ ಸಿಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.